ನೀವೇನಾದರೂ ಲೇಸಿ ಆಗಿದ್ದೀರಾ ಈ ಒಂದು ಲಾಕ್ಡೌನ್ ಟೈಮಲ್ಲಿ? ಸೊ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ವಿಷಯ ಪ್ಲ್ಯಾನ್ ಮಾಡಿರ್ತೀರಾ, ಸೊ ಆ ಪ್ಲ್ಯಾನ್ ಮಾಡಿರುವ ಒಂದು ಕೆಲಸನ ನಿಮ್ಮಿಂದ ಇಲ್ಲಿವರೆಗೂ ಮಾಡೋಕ್ಕೆ ಆಗ್ತಿರಲ್ಲ, ಬಿಕಾಸ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಒಂದು 5 ನಿಮಿಷ ಬಿಟ್ಟು ಮಾಡೋಣ, ಒಂದು 10 ನಿಮಿಷ ಬಿಟ್ಟು ಮಾಡೋಣ, 5 ನಿಮಿಷ ಯೂಟ್ಯೂಬಲ್ಲಿ ಒಂದೆರಡು ವೀಡಿಯೋ ನೋಡಿಬಿಟ್ಟು ಆಮೇಲೆ ಬಂದು ಮಾಡ್ತೀನಿ, ಇಲ್ಲ 10 ನಿಮಿಷ ಎಲ್ಲಾದರೂ ಆಚೆ ಕಡೆಗೆ ಹೋಗಿ ಸುತ್ತಾಡಿಬಿಟ್ಟು ಆಮೇಲೆ ಬಂದು ಮಾಡ್ತೀನಿ. ಸೊ ಇದರ ಹೆಸರು ಏನಾದರೂ ಒಂದು ಟಾಸ್ಕ್ನ ಫಿಕ್ಸ್ ಮಾಡಿ ಅದನ್ನು ನೆಕ್ಸ್ಟ್ 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 ಡೇ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ 10 ಮಿನಿಟ್ಸ್, 5 ಮಿನಿಟ್ಸ್, 6 ಮಿನಿಟ್ಸ್ ಅಂತ ಪೋಸ್ಟ್ ಪೋನ್ ಮಾಡ್ತಾ ಇರ್ತಿರಲ್ಲ. ಸೊ ಇದರ ಒಂದು ಹೆಸರು ಏನಂದರೆ ಪ್ರೊಕ್ರಾಸ್ಟಿನೇಷನ್ ಅಂತಾರೆ. ಸೊ ಬೇರೆ ಬೇರೆ ಇನ್ನೂ ಒಂದು ಜಾಸ್ತಿ ಟೈಮ್ನ ತಗೊಂಡು ಆಮೇಲೆ ಮಾಡೋಣ ಪ್ರೊಕ್ರಾಸ್ಟಿನೇಷನ್ ಅಂಡ್ ಲೇಸಿನೆಸ್. ಈ ಪ್ರೊಕ್ರಾಸ್ಟಿನೇಷನ್ ಅಂಡ್ ಲೇಸಿನೆಸ್ನ ಹೆಂಗೆ ಜಸ್ಟ್ 5 ಟಿಪ್ಸ್ ಫಾಲೋ ಮಾಡೋದ್ರಿಂದ ಎಲಿಮಿನೇಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿರುವ ಒಂದು 5 ಟಿಪ್ಸ್, ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂದರೆ, ಯಾರಾದರೂ ಈಗ ಮನೆಯಲ್ಲಿ ಕೂತ್ಕೊಂಡಿರ್ತೀರಾ, ಸೊ ಆಫೀಸ್ಗೆ ಹೋಗೋರಾಗಿರ್ಬೋದು, ಇಲ್ಲ ವರ್ಕ್ ಫ್ರಮ್ ಹೋಮಲ್ಲಿ ಮಾಡ್ತಾ ಇರೋರು ಇರ್ಬೋದು, ಇಲ್ಲ ಸ್ಟೂಡೆಂಟ್ಸ್, ಟೀಚರ್ಸ್, ಫಾರ್ ಎವ್ರಿ ಒನ್. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ. ನಾನು ಪರ್ಸ್ನಲ್ ಆಗಿ ಈ ಒಂದು 5 ಟಿಪ್ಸ್ನ ಇವತ್ತೇ ನಾನು ಇಲ್ಲಿ ನಾನು ಡಿಸ್ಕವರ್ ಮಾಡಿದೆ. ಸೊ ಜಸ್ಟ್ ನಾನು ಓದ್ತಿದ್ದೆ ಒಂದು ಆರ್ಟಿಕಲಲ್ಲಿ ನನಗೆ ಸಿಕ್ತು, ಸೊ ಅದನ್ನು ಇಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟಿಪ್ ಏನಿರುತ್ತೆ ಅಂದರೆ ತುಂಬ ಸಿಂಪಲ್, ಫಾಲೋ 2 ಮಿನಿಟ್ಸ್ ರೂಲ್. ಏನಿದು 2 ಮಿನಿಟ್ಸ್ ರೂಲ್ ಅಂತ ಕೇಳ್ಬೋದು, ತುಂಬ ಸಿಂಪಲ್ ಆಗಿರೋ ಒಂದು ರೂಲೇ, ಏನೂ ಇಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸ, ಈ ಒಂದು ವಿಡಿಯೋನ ನಾನೀಗ ರೆಕಾರ್ಡ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಜಸ್ಟ್ ಥಿಂಕ್ ಮಾಡಬೇಕು. ನಾನು ಕೂಡ ಇಲ್ಲಿ ಪ್ರೊಕ್ರಾಸ್ಟಿನೇಟ್ ಮಾಡ್ತಿದ್ದೆ. ನೀವು ಯಾರಾದರೂ ಒಂದು ಕೆಲಸನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಫಾರ್ ಎಕ್ಸಾಂಪಲ್ ಏನಾದರೂ ಇರ್ಬೋದು, ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ ಆ ಒಂದು ಆನ್ಸರ್? 2 ನಿಮಿಷ ಅನ್ಕೊಬೋದು. ಸೊ 2 ನಿಮಿಷದಲ್ಲಿ ಮುಗಿಯುತ್ತೆ ಅಂದರೆ ರೈಟ್ ದೆನ್ ಅಂಡ್ ದೇರ್ ನೀವು ಆ ಒಂದು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದಂಗೆ ಅದನ್ನು ತುಂಬ ದೂರ ಎಳ್ಕೊಂಡೋಗುತ್ತೆ. ಸೊ ಆಗ ಇಮಿಡಿಯೇಟಾಗಿ ನೀವು ಆ ಒಂದು ಕೆಲಸನ ಮಾಡಿ ಮುಗಿಸ್ತೀರಾ. ಸೊ 2 ನಿಮಿಷ ಬೇಕಾಗಿಲ್ಲ, ಇನ್ನೂ ಜಾಸ್ತಿ ಒಂದು 10 ನಿಮಿಷ ಬೇಕು, 20 ನಿಮಿಷ ಬೇಕು, 1 ಅವರ್ ಬೇಕು, 2 ಅವರ್ ಬೇಕು ಅಂದ್ಕೊಂಡ್ರು ನೀವು ಈ ಒಂದು ಟೆಕ್ನಿಕ್ನ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಏನಿರುತ್ತೆ ಅಂದರೆ ಯೂಸ್ ಟು ಡೂ ಲಿಸ್ಟ್. ಎಸ್, ಏನೇನು ಮಾಡಬೇಕು ಆ ಒಂದು ದಿನದಲ್ಲಿ ಕಂಪ್ಲೀಟಾಗಿ ಏನೇನು ಮಾಡಬೇಕು ಅನ್ನೋದು ಒಂದು ಕಂಪ್ಲೀಟಾಗಿ ಒಂದು ಬುಕ್ಕಲ್ಲಿ ನೀವು ಎಂಟ್ರಿ ಮಾಡ್ಬೋದು, ಒಂದು ಬರೆದಿಟ್ಕೊಬೋದು. ಸೊ ಇದು ನಿಮ್ಮ ಒಂದು ಪ್ರೊಕ್ರಾಸ್ಟಿನೇಷನ್ ಥ್ರೂಔಟ್ ದ ಡೇದಲ್ಲಿ ಎಲಿಮಿನೇಟ್ ಮಾಡುತ್ತೆ. ಹೆಂಗೆ ಅಂತ ಕೇಳಿದ್ರೆ, ಇವತ್ತು ಇಷ್ಟೆಲ್ಲ ಕೆಲಸ ಇದೆ ಮಾಡೋದಕ್ಕೆ, ಸೊ ನಾನಿನ್ನೂ ಜಾಸ್ತಿ ವರ್ಕ್ ಮಾಡಬೇಕು, ಸೊ ಇಷ್ಟೆಲ್ಲ ಕಂಪ್ಲೀಟ್ ಮಾಡೋದಿದೆ. ಸೊ ಇದೆಲ್ಲ ನೀವು ಮಾಡ್ಕೊಂಡು ಹೋದರೆ, ಸೊ ಒಂದು ಜಾಗದಲ್ಲಿ ಬರೆದುಬಿಟ್ಟು, ಸೊ ನೆಕ್ಸ್ಟ್ ಒಂದು ಕೆಲಸ ಮುಗಿಸಿದ ತಕ್ಷಣ ಅದನ್ನ ಸ್ಟ್ರೈಕ್ಔಟ್ ಮಾಡೋದ್ರಿಂದ ಅದರಿಂದ ಸಿಗುವ ಹ್ಯಾಪಿನೆಸ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ. ಸೊ ಥರ್ಡ್ ಪಾಯಿಂಟ್ ಏನಿರುತ್ತೆ ಅಂದರೆ ಸ್ಟಾರ್ಟ್ ಕ್ವಿಕ್ಲಿ. ಎಸ್, ನಮಗೆಲ್ಲ ಒಂದು ಹ್ಯಾಬಿಟ್ ಇದೆ. ಏನು ಆ ಒಂದು ಹ್ಯಾಬಿಟ್ ಅಂತ ಕೇಳಿದ್ರೆ, ಎಸ್, ಈಗ ಒಂದು ಕೆಲಸನ ಮಾಡೋಣ ಅಂದರೆ 5 ನಿಮಿಷ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಸ್ವಲ್ಪ ಇನ್ಸ್ಟಾಗ್ರಾಮ್ನ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಏನು ಯೂಸೇ ಇರಲ್ಲ. ಸೊ ಆ ಥರ ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಇಲ್ಲ ರೀಲ್ಸಲ್ಲಿ ಹೋಗಿ ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಯೂಟ್ಯೂಬಲ್ಲೇ ಸುಮ್ಮನೆ ಏನು ಇಲ್ದಿರ ಓಪನ್ ಮಾಡಿ ಶಾರ್ಟ್ ಸೆಕ್ಷನ್ಸಲ್ಲಿ ಓಪನ್ ಮಾಡಿದರೆ ಅದು ಹೆಂಗೆ 10 ನಿಮಿಷ ಹೋಯಿತು, ಹೆಂಗೆ 15 ನಿಮಿಷ ಹೋಯಿತು, ಆಲ್ಮೋಸ್ಟ್ ಹಾಫ್ ಆನ್ ಅವರ್, 1 ಅವರ್ ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿರಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಕೆಲಸನ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ರೆ ಟಕ್ ಅಂತ ಅದನ್ನು ತೆಗೆದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅದು ಎಷ್ಟೇ ದೊಡ್ಡ ಕೆಲಸ ಆಗಿರಲಿ, ಇಲ್ಲ ಎಷ್ಟೇ ಚಿಕ್ಕ ಕೆಲಸ ಆಗಿರಲಿ, ಸೊ ಅದನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ, ಬೇಗ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರಾ. ಸೊ ಫೋರ್ತ್ ಪಾಯಿಂಟ್, ಇಗ್ನೋರ್ ಡಿಸ್ಟ್ರಾಕ್ಷನ್ಸ್. ಎಸ್, ಜಾಸ್ತಿ ಜಾಸ್ತಿ ಟ್ರಬಲ್ಸ್ ಬರ್ತಾ ಇರುತ್ತೆ. ಈಗ ಏನಾದರೂ ಒಂದು ವಿಷಯ ಮಾಡ್ತಿದ್ರೆ, ಸೊ ಯಾರಾದರೂ ಫ್ರೆಂಡ್ಸ್ ಬರ್ತಾರೆ, ಇಲ್ಲ ಏನಾದರೂ ಬರುತ್ತೆ, ಓಕೆ. ಸೊ ಯಾರೇ ಬರಬೇಕಂತೆಲ್ಲ ಇಲ್ಲ, ನಿಮ್ಮ ಓನ್ ಮೈಂಡೇ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಏ, ಈ ಕೆಲಸ ಇವಾಗ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳೋಣ, ಏನಿದೆ ಆಮೇಲೆ ಕೂಡ ಮಾಡ್ಕೊಬೋದು. ಸೊ ಈ ಥರ, ಓಕೆ, ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಮಾಡಿಕೊಂಡು ನೆಗೆಟಿವ್ ಪೀಪಲ್ಸ್ನ ಅವಾಯ್ಡ್ ಮಾಡಿಬಿಡಿ. ನಿಮ್ಮ ಫೋನ್ ನೋಟಿಫಿಕೇಷನ್ಸ್ನ ಆಫ್ ಮಾಡಿ ಒಂದು ಕೆಲಸ ಮಾಡ್ತಾ ಇದ್ರೆ ಅಂದರೆ ಕಂಪ್ಲೀಟ್ ಫೋಕಸ್ ನೀವು ಅಲ್ಲಿ ಹಾಕಿದ್ರೆ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ವೇರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್ ಅಂತ ಒಂದು ಕೋಟು ಇದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋ ನಿಮ್ಮ ಫ್ರೆಂಡ್ಸ್, ನೆಗೆಟಿವ್ ಪೀಪಲ್ಸ್ನೆಲ್ಲ ಅವಾಯ್ಡ್ ಮಾಡಿಬಿಡಿ, ಪ್ಲಸ್ ಜಸ್ಟ್ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಟಾಸ್ಕ್ ಆ ಒಂದು ಟೈಮ್ಗೆ. ಸೊ ಫಿಫ್ತ್ ಒನ್ ಏನಿರುತ್ತೆ ಅಂದರೆ, ಡೂ ದ ಹಾರ್ಡೆಸ್ಟ್ ಥಿಂಗ್ ಫಸ್ಟ್. ಎಸ್, ಏನು ಡಿಫಿಕಲ್ಟಾಗಿ ಅನಿಸ್ತಾ ಇದೆ ಈಗ ನಿಮಗೆ, ಏನು ಡಿಫಿಕಲ್ಟಾಗಿ ಅನಿಸ್ತಾ ಇದೆ ಈಗ ನನಗೆ, ಥ್ರೂಔಟ್ ದ ಡೇದಲ್ಲಿ ಈ ಒಂದು ವಿಡಿಯೋನ ಎಡಿಟ್ ಮಾಡೋದು, ರೆಕಾರ್ಡ್ ಮಾಡೋದು, ಪೋಸ್ಟ್ ಮಾಡೋದು, ಅದಕ್ಕೆ ಥಂಬ್ನೇಲ್ ಹಾಕೋದು ನನಗೆ ಡಿಫಿಕಲ್ಟಾಗಿ ಅನಿಸುತ್ತೆ. ಸೊ ಆ ಒಂದು ಕೆಲಸನ ನೀವು ಎತ್ತಿದ ತಕ್ಷಣ ಫಸ್ಟಿಗೆ ನಾನು ಡೇ ಸ್ಟಾರ್ಟಿಂಗಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದು ಕಂಪ್ಲೀಟ್ ಆಗಿಬಿಟ್ರೆ ಒಂದು ದೊಡ್ಡ ಯೂಜ್ ಕೆಲಸ ಮುಗೀತು ಅನ್ನೋ ಒಂದು ಮೈಂಡ್ ಸೆಟ್ ನನಗೆ ಬರುತ್ತೆ, ಓಕೆನಾ. ಸೊ ಆ ಥರ ನಿಮಗೆ ಏನು ಒಂದು ಕೆಲಸ ಹಾರ್ಡಾಗಿ ಅನಿಸ್ತಾ ಇದೆಯೋ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಸೊ
ಸೊ ಫಸ್ಟ್ ಟಾಸ್ಕ್ ನೀವು ಮುಗಿಸೋದ್ರಿಂದ ನಿಮ್ಮ ಒಂದು ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮಿಕ್ಕಿರುವ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ನೀವು ಆಟೋಮೆಟಿಕ್ ಆಗಿ ಮುಗಿಸ್ತೀರಾ. ಸೊ ಈ ಒಂದು 5 ಪಾಯಿಂಟ್ಸ್ನ ನೀವು ನಿಮ್ಮ ಲೈಫಲ್ಲಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಷ್ಟೋ ಒಂದು ಕೆಲಸನ ಮಾಡಿ ಮುಗಿಸಿರ್ತೀರಾ. ಸೊ ಇದನ್ನು ನಿಮ್ಮ ವರ್ಕ್ ಪ್ಲೇಸಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಒಂದು ಲೀಡರ್ ಆಗಿದ್ದರೆ, ಇಲ್ಲ ಯಾವುದಾದ್ರೂ ಒಂದು ಕೆಲಸ ಯಾವುದಾದ್ರೂ ಒಂದು ಕಂಪನಿದಲ್ಲಿ ಕೆಲಸ ಮಾಡ್ತಿದ್ರೆ, ಈ ಒಂದು 5 ಟಾಪಿಕ್ಸ್ನ 5 ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ಳಿ, ಒನ್ ಬೈ ಒನ್ ಹೇಳ್ತೀನಿ. ಸೊ ಫಸ್ಟ್ 2 ಮಿನಿಟ್ಸ್ ರೂಲ್ಸ್ನ ಯೂಸ್ ಮಾಡಿ, ಸೆಕೆಂಡ್ ಒನ್ ಬಂದುಬಿಟ್ಟು ಜಸ್ಟ್ ಟು ಡೂ ಲಿಸ್ಟ್ನ ಪ್ರಿಪೇರ್ ಮಾಡಿ, ಥರ್ಡ್ ಒನ್ ಏನಾದರೂ ಒಂದು ವಿಷಯನ ಇಮಿಡಿಯೇಟ್ ಆಗಿ ಮಾಡಬೇಕನ್ಕೊಂಡಿದ್ರೆ ಸ್ಟಾರ್ಟ್ ಕ್ವಿಕ್ಲಿ, ಫೋರ್ತ್ ಒನ್ ಇಗ್ನೋರ್ ಡಿಸ್ಟ್ರಾಕ್ಷನ್ಸೇ ಇರಬಾರ್ದು, ಫಿಫ್ತ್ ಒನ್ ಡೂ ದ ಹಾರ್ಡೆಸ್ಟ್ ಥಿಂಗ್ ಫಸ್ಟ್. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಬೇರೆಯವ್ರಿಗೆ ಇದು ಬೇಕು ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿಬಿಡಿ. ಪ್ಲಸ್ ನೀವು ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಲೈಕ್ ಮಾಡಿ, ನಮ್ಮ ಪೇಜ್ಗೆ ಲೈಕ್ ಮಾಡ್ಕೊಳ್ಳಿ. ಪ್ಲಸ್ ಯೂಟ್ಯೂಬಲ್ಲಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನೀವು ಲೈಕ್ ಮಾಡಿದ್ರೇ ಯೂಟ್ಯೂಬ್ ಬಾಬಾ ಏನು ಮಾಡ್ತಾನೆ ಅಂದರೆ ರೆಕಮೆಂಡ್ ಮಾಡ್ತಾನೆ, ಬೇರೆಯವ್ರಿಗೆ ಹೋಗಿ ಸೇರುತ್ತೆ, ಜಾಸ್ತಿ ಜನಕ್ಕೆ ಹೋಗಿ ಸೇರುತ್ತೆ. ನಾವು ಪ್ರೊಡ್ಯೂಸ್ ಮಾಡ್ತಾ ಇರುವ ಈ ಒಂದು ವ್ಯಾಲ್ಯೂಬಲ್ ಕಾಂಟೆಂಟ್ ಜಾಸ್ತಿ ಜನಕ್ಕೆ ಹೋಗಿ ಸೇರಬೇಕಂದ್ರೆ ನೀವು ಲೈಕ್ ಮಾಡಲೇಬೇಕು. ಲೈಕ್ ಈಸ್ ಫ್ರೀ. ಓಕೆ, ಸೊ ಫ್ರೀ ಆಗಿರುತ್ತೆ. ಸೊ ಜಸ್ಟ್ ಜಾಸ್ತಿ ಜನ ಲೈಕ್ ಮಾಡಿ, ಶೇರ್, ಆ್ಯಂಡ್ ದಟ್ಸ್ ಇಟ್. ನಾನು ನಾಳೆ ಇನ್ನೊಂದು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್, ಟೇಕ್ ಕೇರ್.